मध्यप्रदेश अधिकार विरोधी अलियन्ना मेट्टि निंतिदे बीजेपी अभूतपूर्वदंत गेलुवु मध्यप्रदेश शिवराज सिंग चौहान नेतृत्व बीजेपी पाड़े चुनाव फलितांशदल्लि शिवराज सिंग चौहान पात्र बहुत महत्व मध्यप्रदेश 2018 ರ ಒಂದು ವರ್ಷ ಬಿಟ್ಟು ನಿರಂತರ 18 ವರ್ಷ ಬಿಜೆಪಿ ಆಳ್ವಿಕೆಯನ್ನ ನಡೆಸದೆ ಮಧ್ಯಪ್ರದೇಶದಲ್ಲಿ ಗುಜರಾತ್ನಂತೆ ಮಧ್ಯಪ್ರದೇಶದಲ್ಲೂ ದಾಖಲೆಯ ಅವಧಿಯ ಆಳ್ವಿಕೆಯನ್ನ ಮಾಡಿದೆ ಈ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ನಮ್ಮ ಪ್ರತಿನಿಧಿ ಚಂದ್ರಮೋಹನ್ ನೀಡತಾ ಹೋಗ್ತಾರೆ ಚಂದ್ರಮೋಹನ್ ಆಡಳಿತ ವಿರೋಧಿ ಅಲೆ ರಾಜಸ್ಥಾನದಲ್ಲೂ ಕಂಡುಬಂತು ಮತ್ತೊಂದು ಕಡೆ ಛತ್ತೀಸ್‌ಗಢದಲ್ಲೂ ಕಂಡುಬಂತು ಆದರೆ ಮಧ್ಯಪ್ರದೇಶದಲ್ಲಿ ಕಳೆದ ಹಲವು ವರ್ಷಗಳಿಂದ ಒಂದು ವರ್ಷ ಮಾತ್ರ ಮಿಡಲ್ ನಲ್ಲಿ ಕಾಂಗ್ರೆಸ್ ಆಡಳಿತ ಇದ್ದಿತ್ತು ಬಿಜೆಪಿ ಅದೆ ಆಡಳಿತ ಆದರೂ ಆಡಳಿತ ವಿರೋಧಿ ಅಲಿಯನ್ನ ಮೆಟ್ಟಿ ನಿಲ್ಲುವಲ್ಲಿ ಬಿಜೆಪಿ ಸಕ್ಸಸ್ ಆಗಿದೆ ಹೇಗೆ ಶಿವರಾಜ್ ಸಿಂಗ್ ಚೌಹಾಣ್ ಅವರಿಗೆ ಇದರ ಕ್ರೆಡಿಟ್ ಎಷ್ಟು ಪ್ರಮಾಣದಲ್ಲಿ ಹೋಗಬೇಕು ಚಂದ್ರಮೋಹನ್ ಹೌದು ವಿದೇಶಿ ಇವತ್ತು ಮುಖ್ಯವಾಗಿ ಪ್ರಕಟವಾದಂತ ಚುನಾವಣಾ ಫಲಿತಾಂಶದಲ್ಲಿ ಮೂರು ರಾಜ್ಯದ ಸರ್ಕಾರಗಳ ಆಳ್ವಿಕೆ ಈಗ ಆಡಳಿತ ವಿರೋಧಿ ಅಲೆಯಿಂದಾಗಿ ಕೊಚ್ಚಿಕೊಂಡು ಹೋಗಿದೆ ಮತ್ತು ಆ ಸರ್ಕಾರಗಳು ಪತನಾಗಿವೆ ಮುಖ್ಯವಾಗಿ ರಾಜಸ್ಥಾನ ತೆಲಂಗಾಣ ಮತ್ತು ಛತ್ತೀಸ್ಗಢ ಈ ಮೂರು ರಾಜ್ಯಗಳಲ್ಲೂ ಕೂಡ ಆಡಳಿತ ವಿರೋಧಿ ಅಲೆಯಿಂದಾಗಿನೇ ಅಸ್ತಿತ್ವದಲ್ಲಿದ್ದಂತ ಸರ್ಕಾರಗಳು ತಮ್ಮ ಅಧಿಕಾರವನ್ನು ಕಳ್ಕೊಂಡಿವೆ ಆದರೆ ಮಧ್ಯಪ್ರದೇಶ ರಾಜ್ಯದಲ್ಲಿ ಮಾತ್ರ ಬಿಜೆಪಿ ತನ್ನ ಅಧಿಕಾರವನ್ನು ಉಳಿಸಿಕೊಳ್ಳುವಲ್ಲಿ ಯಶಸ್ವಿಯಾಗಿದೆ ಇಲ್ಲಿ ಆಡಳಿತ ವಿರೋಧಿ ಅಲೆಯನ್ನು ಮೆಟ್ಟಿ ನಿಲ್ಲುವಲ್ಲಿ ಬಿಜೆಪಿ ಹಾಗೂ ಸಿಎಂ ಶಿವರಾಜ್ ಸಿಂಗ್ ಚೌಹಾಣ್ ಅವರು ಯಶಸ್ವಿಯಾಗಿದ್ದಾರೆ ಮುಖ್ಯವಾಗಿ ಅಧಿಕಾರ ಪರವಾದಂತ ಅಲೆಯನ್ನು ಅಂದ್ರೆ ಪ್ರೋ ಇನ್ಕಂಬೆನ್ಸಿ ಆಗಿ ಪರಿವರ್ತನೆ ಮಾಡಿಕೊಳ್ಳುವಲ್ಲೂ ಕೂಡ ಬಿಜೆಪಿ ಮತ್ತು ಶಿವರಾಜ್ ಸಿಂಗ್ ಚೌಹಾಣ್ ಅವರು ಯಶಸ್ವಿಯನ್ನ ಆಗಿದ್ದಾರೆ ಇದರ ಪರಿಣಾಮವಾಗಿ ಈಗ ಬಿಜೆಪಿ ಮತ್ತೊಮ್ಮೆ ಅಧಿಕಾರಕ್ಕೆ ಬಂದಿದೆ ಮುಖ್ಯವಾಗಿ ಮಧ್ಯಪ್ರದೇಶ ರಾಜ್ಯದಲ್ಲೂ ಕೂಡ 2018 ರಲ್ಲಿ ಒಂದು ವರ್ಷದ ಅವಧಿಯನ್ನು ಹೊರತುಪಡಿಸಿ ನಿರಂತರವಾಗಿ ಕಳೆದ 18 ವರ್ಷಗಳಿಂದ ಬಿಜೆಪಿ ಪಕ್ಷವೇ ಆಳ್ವಿಕೆಯನ್ನು ನಡೆಸುತ್ತಾ ಇದೆ ಆದರೂ ಕೂಡ ಈ ಬಾರಿಯ ಚುನಾವಣೆಯಿಂದಲೂ ಕೂಡ ಆಡಳಿತ ಪರವಾದಂತ ಅಲೆಯನ್ನ ಸೃಷ್ಟಿಯನ್ನು ಮಾಡಿಕೊಂಡು ಮತ್ತೊಮ್ಮೆ ಅಧಿಕಾರದ ಗದ್ದಿಗೆಯನ್ನು ಹಿಡಿದಿರತಕ್ಕಂತದ್ದು ವಿಶೇಷ ಯಾವುದೇ ಒಂದು ಪಕ್ಷದ ಸರ್ಕಾರಕ್ಕಾದರೂ ಕೂಡ 5 ವರ್ಷದ ಅವಧಿಯಲ್ಲಿ ಜನರ ಎಲ್ಲ ಬೇಕು ಬೇಡಗಳನ್ನು ಮತ್ತು ಅವರ ಆಶೋತ್ತರಗಳನ್ನು ನಿರೀಕ್ಷೆಗಳನ್ನು ಈಡೇರಿಸತಕ್ಕಂತದ್ದು ಕಷ್ಟ ಆಗುತ್ತೆ ಈ ಕಾರಣಕ್ಕಾಗಿನೇ 5 ವರ್ಷದ ನಂತರ ನಡೆಯತಕ್ಕಂತ ಚುನಾವಣೆಯಲ್ಲಿ ಅಧಿಕಾರ ವಿರೋಧಿ ಅಲೆಯನ್ನು ಸರ್ಕಾರಗಳು ಎದುರಿಸುತ್ತವೆ ರಾಜಕೀಯ ಪಕ್ಷಗಳು ಎದುರಿಸಿ ಅಧಿಕಾರದ ಗದ್ದುಗೆಯನ್ನು ಕಳ್ಕೊಳ್ಳುತ್ತವೆ ಆದರೆ ಈಗ ಮಧ್ಯಪ್ರದೇಶದಲ್ಲಿ ಮಾತ್ರನೇ ಈಗ ಅಧಿಕಾರದಲ್ಲಿ ಇದ್ದಂತ ಪಕ್ಷವೇ ಮತ್ತೊಮ್ಮೆ ಅಧಿಕಾರಕ್ಕೆ ಬಂದಿದೆ ಗುಜರಾತ್ನಲ್ಲೂ ಕೂಡ ಬಿಜೆಪಿ ಇದೇ ರೀತಿಯಾಗಿ ಅಧಿಕ ನಿರಂತರವಾಗಿ ಅಧಿಕಾರವನ್ನು ನಡೆಸಿಕೊಂಡು ಬರ್ತಾ ಇದೆ ಈಗ ಮಧ್ಯಪ್ರದೇಶದಲ್ಲಿ ಈ ರೀತಿ ಆಡಳಿತ ಪರವಾದಂತ ಅಲೆಯನ್ನು ಶಿವರಾಜ್ ಸಿಂಗ್ ಚೌಹಾಣ್ ಅವರು ಸೃಷ್ಟಿ ಮಾಡ್ಕೊಂಡಿದ್ದು ಹೇಗೆ ಅಂತಂದ್ರೆ ಮುಖ್ಯವಾಗಿ ಕಾಂಗ್ರೆಸ್ ಪಕ್ಷ ಕರ್ನಾಟಕದಲ್ಲಿ ಗ್ಯಾರಂಟಿ ಸ್ಕೀಮ್ಗಳನ್ನು ಘೋಷಣೆ ಮಾಡಿ ಜಾರಿ ಮಾಡಿತು ತಕ್ಷಣವೇ ಎಚ್ಚೆತ್ತಂತಹ ಸಿಎಂ ಶಿವರಾಜ್ ಸಿಂಗ್ ಚೌಹಾಣ್ ಅವರು ಕೂಡ ಕರ್ನಾಟಕದ ಗ್ಯಾರಂಟಿ ಸ್ಕೀಮ್ಗಳನ್ನು ಮಧ್ಯಪ್ರದೇಶದಲ್ಲೂ ಕೂಡ ಘೋಷಣೆಯನ್ನು ಮಾಡಿದ್ರು ಮತ್ತು ಅವುಗಳನ್ನು ಜಾರಿಗೊಳಿಸಿದ್ರು ಅದರ ಫಲ ಜನರಿಗೆ ಸಿಗುವಂತೆ ಮಾಡಿದ್ರು ಮುಖ್ಯವಾಗಿ ಮಹಿಳೆಯರನ್ನು ಗುರಿಯಾಗಿಸಿಕೊಂಡೆ ಲಡ್ಲಿ ಬೆಹನ್ ಯೋಜನೆಯನ್ನು ಘೋಷಣೆ ಮಾಡಿದ್ರು ಮಹಿಳೆಯರಿಗೆ ವಾರ್ಷಿಕ 15,000 ರೂಪಾಯಿ ಹಣವನ್ನು ನೀಡುವಂತಹ ಯೋಜನೆಯನ್ನು ಮಧ್ಯಪ್ರದೇಶದಲ್ಲಿ ಜಾರಿಗೆ ತಂದ್ರು ಕರ್ನಾಟಕದಲ್ಲಿ ಮುಖ್ಯವಾಗಿ ಬೆಲೆ ಏರಿಕೆಯಿಂದ ಜನ ತತ್ತರಿಸಿದ್ದಾರೆ ಅನ್ನೋದು ಗೊತ್ತಾಗಿತ್ತು ಈ ಕಾರಣಕ್ಕಾಗಿನೇ ಮಧ್ಯಪ್ರದೇಶದ ಜನರಿಗೂ ಕೂಡ ಬೆಲೆ ಏರಿಕೆ ಹೊರೆ ಆಗಬಾರದು ಅನ್ನೋ ಕಾರಣಕ್ಕಾಗಿನೇ ಎಲ್ಪಿಜಿ ಸಿಲಿಂಡರ್ ಅನ್ನು 500 ರೂಪಾಯಿಗೆ ನೀಡುವಂತಹ ತೀರ್ಮಾನವನ್ನು ಕೈಗೊಂಡು ಅದನ್ನು ಜಾರಿಗೊಳಿಸಿದ್ರು ಜೊತೆಗೆ ರೈತರಿಗೂ ಕೂಡ ಬೇಕಾದಂತಹ ಸಹಾಯಧನವನ್ನು ಸರ್ಕಾರದಿಂದ ನೀಡಿದ್ರು ಈ ಮೂಲಕವಾಗಿ ರೈತರು ಮಹಿಳೆಯರು ಮತ್ತು ಬೆಲೆ ಏರಿಕೆಯ ಬಿಸಿ ಜನರಿಗೆ ತಟ್ಟದಂತೆ ಮಾಡತಕ್ಕಂತ ಕ್ರಮಗಳು ಸೇರಿದಂತೆ ಬೇರೆ ಬೇರೆ ಕ್ರಮಗಳನ್ನು ಕಳೆದ 1 ವರ್ಷ 2 ವರ್ಷದ ಅವಧಿಯಲ್ಲೇ ಶಿವರಾಜ್ ಸಿಂಗ್ ಚೌಹಾಣ್ ತೆಗೆದುಕೊಂಡ್ರು ಇದರ ಪರಿಣಾಮವಾಗಿನೇ ಆಡಳಿತ ಪರವಾದಂತಹ ಅಲೆ ಸೃಷ್ಟಿಯಾಗಲಿಕ್ಕೆ ಸಾಧ್ಯ ಆಯಿತು ಜೊತೆಗೆ ಜ್ಯೋತಿರಾದಿತ್ಯ ಸಿಂಧಿಯಾ ಕೂಡ ಬಿಜೆಪಿ ಪಕ್ಷವನ್ನು 2020 ರಲ್ಲೇ ಸೇರಿದ್ರು ಇವರ ಬಲ ಮತ್ತು ಇವರ ಬೆಂಬಲಿಗ ಎಂಎಲ್ಎಗಳ ಬಲದಿಂದಾಗಿನೇ ಈಗ ಬಿಜೆಪಿಯಲ್ಲಿ ಮತ್ತೊಮ್ಮೆ ಅಧಿಕಾರದ ಗದ್ದಿಗೆಯನ್ನು ಹಿಡಿದಿದೆ ಈ ಹಿಂದೆ ದೆಹಲಿನಲ್ಲೂ ಕೂಡ ಶೀಲಾ ದೀಕ್ಷಿತ್ ಅವರು ಕೂಡ ನಿರಂತರವಾಗಿ 3 ಅವಧಿಗೆ ಮುಖ್ಯಮಂತ್ರಿಯಾಗಿ ಆಯ್ಕೆ ಆಗಿದ್ರು ಅಲ್ಲೂ ಕೂಡ ಅವರು ಅಧಿಕಾರ ಪರವಾದಂತ ಅಲೆಯನ್ನು ಸೃಷ್ಟಿ ಮಾಡಿಕೊಳ್ಳುವಲ್ಲಿ ದೆಹಲಿನಲ್ಲಿ ಶೀಲಾ ದೀಕ್ಷಿತ್ ಯಶಸ್ವಿಯಾಗ್ತಾ ಇದ್ರು ಈಗ ಅದೇ ರೀತಿಯಾಗಿ ಈಗ ಮಧ್ಯಪ್ರದೇಶ ರಾಜ್ಯದಲ್ಲೂ ಕೂಡ ಸಿಎಂ ಶಿವರಾಜ್ ಸಿಂಗ್ ಚೌಹಾಣ್ ಅವರು ಅಧಿಕಾರ ಪರವಾದಂತ ಅಲೆಯನ್ನು ಸೃಷ್ಟಿ ಮಾಡಿಕೊಂಡು ಮತ್ತೊಮ್ಮೆ ಅಧಿಕಾರದ ಗದ್ದಿಗೆಯನ್ನು ಹಿಡಿದಿದ್ದಾರೆ ಆದರೆ ಈಗ ಚುನಾವಣೆ ನಂತರ ಮುಂದಿನ ಅವಧಿಗೆ ಯಾರು ಮುಖ್ಯಮಂತ್ರಿ ಆಗ್ತಾರೆ ಅನ್ನೋದನ್ನ ಈಗ ಬಿಜೆಪಿ ಹೈಕಮಾಂಡ್ ಘೋಷಣೆ ಮಾಡಬೇಕಾಗಿದೆ ಏಕೆಂದರೆ ಸಿಎಂ ಶಿವರಾಜ್ ಸಿಂಗ್ ಚೌಹಾಣ್ ಅವರನ್ನೇ ಮುಖ್ಯಮಂತ್ರಿ ಅಭ್ಯರ್ಥಿಯನ್ನಾಗಿ ಬಿಜೆಪಿ ಪಕ್ಷ ಬೆಂಬಲಿಸಿಲ್ಲ ಬೇರೊಬ್ಬರನ್ನು ಕೂಡ ಮುಖ್ಯಮಂತ್ರಿಯಾಗಿ ಈಗ ಆಯ್ಕೆ ಮಾಡಬಹುದು ಬೇರೆ ಬೇರೆ ನಾಯಕರುಗಳು ಕೂಡ ಈಗ ಚುನಾವಣೆಯಲ್ಲಿ ನಂತರ ಸಿಎಂ ರೇಸ್ನಲ್ಲಿ ಇದ್ದಾರೆ ಹೀಗಾಗಿ ಈಗ ಯಾರನ್ನ ಸಿಎಂ ಆಗಿ ಬಿಜೆಪಿ ಹೈಕಮಾಂಡ್ ಆಯ್ಕೆ ಮಾಡುತ್ತೆ ಅನ್ನೋ ಒಂದು ಕುತೂಹಲ ಇದೆ ಮುಖ್ಯವಾಗಿ ಕೇಂದ್ರ ಸಚಿವ ನರೇಂದ್ರ ಸಿಂಗ್ ತೋಮರ್ ಅವರನ್ನು ಕೂಡ ಈ ಅಸೆಂಬ್ಲಿ ಚುನಾವಣೆಯಲ್ಲಿ ಬಿಜೆಪಿ ಅಖಾಡಕ್ಕಿಳಿಸಿದೆ ಜೊತೆಗೆ ಪಗನ್ ಸಿಂಗ್ ಕುಲಸ್ತೆ ಅವ್ರನ್ನ ಕಣಕ್ಕಿಳಿಸಿದೆ ಈ ಜೊತೆಗೆ ಬೇರೆ ಬೇರೆ ಘಟಾನುಘಟಿ ನಾಯಕರುಗಳು ಕೂಡ ಈಗ ಮಧ್ಯಪ್ರದೇಶ ಬಿಜೆಪಿ ಘಟಕದಲ್ಲಿದ್ದಾರೆ ಹೀಗಾಗಿ ಈಗ ಯಾರಿಗೆ ಸಿಎಂ ಹುದ್ದೆಯನ್ನು ಬಿಜೆಪಿ ಹೈಕಮಾಂಡ್ ನೀಡುತ್ತೆ ಅನ್ನೋದ್ರ ಬಗ್ಗೆನೂ ಕೂಡ ಕುತೂಹಲ ಇದೆ ವಿದ್ಯಾಶ್ರೀ ಥ್ಯಾಂಕ್ ಯು ಚಂದ್ರಮೋಹನ್ ತಮ್ಮೆಲ್ಲ ಡೀಟೇಲ್ಸ್ ಗೆ ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ